ದಿನದಿಂದ ದಿನಕ್ಕೆ ಬಲವಾಗ್ತಾನೆ ಹೋಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್. ಆರೋಪಿಗಳ ಎದೆಯನ್ನ ನಡುಗಿಸ್ತಾ ಇದ್ದಾವೆ ಈಗ ಸಾಕ್ಷ್ಯಗಳು. ಈಗಾಗಲೇ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಆ ಸಾಕ್ಷ್ಯಗಳು ಈಗ ಆರೋಪಿಗಳಿಗೆ ನಡುಕ ಹುಟ್ಟಿಸ್ತಾ ಇವೆ. ಆರೋಪಿಗಳ ಕುಣಿಕೆ ಬಿಗಿ ಮಾಡ್ತಾ ಇವೆ ಒಂದೊಂದು ಸಾಕ್ಷಿಗಳು ಸಹ. ದರ್ಶನ್ ಗ್ಯಾಂಗ್ಗೆ ಮುಳುವಾಗಲಿದೆ ಕಾಕಿ ಕಲೆ ಹಾಕಿರುವಂತಹ ಸಾಕ್ಷಿ. ರೇಣುಕಾ ಸ್ವಾಮಿ ಕೊಂದಿದ್ದನ್ನ ಕಣ್ಣಾರೆ ಕಂಡ ಸಾಕ್ಷ್ಯವನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಕೊಲೆ ನೋಡಿದ ಸಾಕ್ಷಿದಾರರನ್ನ ತನಿಖಾಧಿಕಾರಿಗಳು ಹುಡುಕಿದ್ದಾರೆ. ಮರ್ಡರ್ ನಲ್ಲಿ ಮೂವರು ಪ್ರತ್ಯಕ್ಷ ದರ್ಶಿಗಳನ್ನ ಪೊಲೀಸರಿಂದ ಗುರುತಿಸಲಾಗಿದೆ. ಮೂವರು ಸಾಕ್ಷಿಗಳಿಂದ ಹೇಳಿಕೆಯನ್ನ ದಾಖಲು ಮಾಡಲಿರುವ ಪೊಲೀಸರು. ಸೆಕ್ಯೂರಿಟಿ ಗಾರ್ಡ್ ಸೇರಿ ಮೂವರ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ಈಗಾಗಲೇ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಲವಾದಂತಹ ಸಾಕ್ಷ್ಯಗಳು ಸಿಕ್ಕಿದೆ. ಅದರ ಜೊತೆಗೆ ಈಗ ಮೂವರು ಸಾಕ್ಷಿಗಳಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಪೊಲೀಸರು ತಯಾರಿ ನಡೆಸ್ತಾ ಇದ್ದಾರೆ. ಆರೋಪಿಗಳ ಕಾನೂನಿನ ಕುಣಿಕೆ ಈಗ ಬಿಗಿ ಆಗ್ತಾನೆ ಹೋಗ್ತಾ ಇದೆ ಸಾಕ್ಷಿಗಳಿಂದ. ದರ್ಶನ್ ಗ್ಯಾಂಗ್ಗೆ ಮುಳುವಾಗಲಿದೆ ಕಾಕಿ ಕಲೆ ಹಾಕಿರುವಂತಹ ಎಲ್ಲ ಸಾಕ್ಷಿಗಳು ಸಹ. ಪ್ರಮುಖವಾಗಿ ಕೊಲೆ ನೋಡಿದಂತಹ ಸಾಕ್ಷಿದಾರರನ್ನ ತನಿಖಾಧಿಕಾರಿಗಳು ಹುಡುಕಿದ್ದಾರೆ. ಮೂವರು ಸಾಕ್ಷಿಗಳಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಸೇರಿ ಮೂವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ತಯಾರಿ ನಡೀತಾ ಇದೆ. ಪಟ್ಟಣಗೆರೆ ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ಸೇರಿ ಮೂವರ ಹೇಳಿಕೆಯನ್ನ ಇವತ್ತು ದಾಖಲು ಮಾಡಿಕೊಳ್ಳಲಾಗುತ್ತೆ. ಅದಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿಗಳು ಇರಲಿಲ್ಲ ಇದುವರೆಗೂ ಸಹ. ಆದ್ರೆ ಈಗ ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಗಳು ಸಿಗ್ತಾ ಇದ್ದಾರೆ. ಅವರ ಹೇಳಿಕೆಗಳನ್ನ ಇವತ್ತು ದಾಖಲು ಮಾಡಿಕೊಳ್ಳೋದಕ್ಕೆ ತಯಾರಿ ಆಗ್ತಾ ಇದೆ. ದಿನ ದಿನಕ್ಕೂ ಸಹ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಸಿಗ್ತಾ ಇದ್ದು ಆರೋಪಿಗಳಿಗೆ ಕಾನೂನಿನ ಕುಣಿಕೆ ಬಿಗಿ ಆಗ್ತಾನೆ ಹೋಗ್ತಾ ಇದೆ. ಮರ್ಡರ್ ನಲ್ಲಿ ಮೂವರು ಪ್ರತ್ಯಕ್ಷದರ್ಶಿಗಳನ್ನ ಕಾಕಿ ಗುರುತಿಸಿದೆ. ಈ ವಿಚಾರವನ್ನ ಕಳೆದ ಬಾರಿ ಕೋರ್ಟ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಎಸ್ಪಿಪಿ ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡಿದ್ರು. ಪ್ರತ್ಯಕ್ಷ ದರ್ಶಿಗಳ ಸಾಕ್ಷಿಯನ್ನ ಕಲೆ ಹಾಕೋದು ಬಾಕಿ ಇದೆ, ಅವರ ಹೇಳಿಕೆಗಳನ್ನ ಪಡಿಬೇಕು ಅಂತ. ಹಾಗಾಗಿ ಎರಡು ದಿನಗಳ ಹೆಚ್ಚಿನ ಕಾಲ ಕಸ್ಟಡಿಗೆ ಕೊಡಲಾಗಿತ್ತು ಪೊಲೀಸರ ಕಸ್ಟಡಿಗೆ ದರ್ಶನ್ ಸೇರಿ ನಾಲ್ಕು ಜನರ. ಈಗ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇದೆ. ನಾಲ್ವರನ್ನ ಸಹ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದರ ಜೊತೆಗೆ ಮರ್ಡರ್ ನಲ್ಲಿ ಮೂವರು ಪ್ರತ್ಯಕ್ಷದರ್ಶಿಗಳನ್ನ ಗುರುತಿಸಿರುವಂತಹ ಕಾಕಿ ಅವರ ಹೇಳಿಕೆಯನ್ನ ಪಡೆದುಕೊಳ್ಳಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೊಲೆಯನ್ನ ಕಣ್ಣಾರೆ ಕಂಡವರನ್ನ ಈಗ ಕಾಕಿ ಯಾರು ಅನ್ನೋದನ್ನ ಕಲೆ ಹಾಕಿದ್ದು ಅವರಿಂದ ಹೇಳಿಕೆಗಳನ್ನ ಪಡೆದುಕೊಳ್ಳೋದಕ್ಕೆ ತಯಾರಿ ನಡೆಸ್ತಾ ಇದೆ. ಈ ಹೇಳಿಕೆಗಳಿಂದಾಗಿ ಕಾನೂನಿನ ಕುಣಿಕೆ ಆರೋಪಿಗಳ ಮೇಲೆ ಎಷ್ಟು ಬಿಗಿಯಾಗುತ್ತೆ? ಪ್ರಗತಿ, ಇವಾಗ ಆಲ್ರೆಡಿ ಡೇ ಬೈ ಡೇ ಪೊಲೀಸರು ಕಲೆ ಹಾಕ್ತಿರುವಂತಹ ಅಷ್ಟು ಸಾಕ್ಷ್ಯಗಳು ಕೂಡ ಡಿ ಗ್ಯಾಂಗ್ ಏನಿದೆ ಅದನ್ನು ಅದಕ್ಕೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವಂಥ ಒಂದು ಎಲ್ಲ ಲಕ್ಷಣಗಳು ಇರುವಂಥದ್ದು. ಯಾಕಂದರೆ ಇವಾಗ ಆಲ್ರೆಡಿ ಸಾಕಷ್ಟು ಒಂದು ವಿಟ್ನೆಸ್ಗಳನ್ನು ಪೊಲೀಸರು ಕಲೆ ಹಾಕ್ಕೊಂಡಿರುವಂಥದ್ದು, 137 ಹೆಚ್ಚು ಒಂದು ಸಾಕ್ಷಿಗಳನ್ನು ಕಲೆ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಐ ವಿಟ್ನೆಸ್, ಸಾಂದರ್ಭಿಕ ಸಾಕ್ಷಿ, ಹೀಗೆ ಯಾವುದನ್ನು ಕೂಡ ಪೊಲೀಸರು ಬಿಡ್ತಿಲ್ಲ, ಎಲ್ಲವನ್ನೂ ಕೂಡ ಕಲೆ ಹಾಕ್ಕೊಳ್ತಾ ಇದ್ದಾರೆ. ಇದೀಗ ಐ ವಿಟ್ನೆಸ್ಗಳು ಇದನ್ನು ದರ್ಶನ್ ಗ್ಯಾಂಗ್ ಏನಿದೆ ಗ್ಯಾಂಗಿಗೆ ಒಂದು ಕಂಟಕವನ್ನು ತರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಆಲ್ರೆಡಿ ಆ ಐ ವಿಟ್ನೆಸ್ಗಳು ಅಂದರೆ ಇನ್ಸಿಡೆಂಟ್ ಮರ್ಡರ್ ಮಾಡಿರೋದನ್ನು ಅಲ್ಲಿನ ಒಬ್ಬ ಸೆಕ್ಯೂರಿಟಿ ಗಾರ್ಡು ಮತ್ತು ಇನ್ನೂ ಇಬ್ಬರು ಆರೋಪಿಗಳು ಎರಡು ಸಾಕ್ಷಿಗಳು ನೋಡಿರುವಂಥದ್ದು. ಹೀಗಾಗಿ ಅವರೆಲ್ಲರನ್ನೂ ಕೂಡ 164 ಸ್ಟೇಟ್ಮೆಂಟ್ ಮಾಡಿಸೋದಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಪೊಲೀಸರು ಮಾಡ್ಕೊಂಡಿದ್ದಾರೆ. ಅಂದರೆ ಇವಾಗ ಆಲ್ರೆಡಿ CRPC 161 ಅಡಿಯಲ್ಲಿ ಏನು ಇದು ಪೊಲೀಸರ ಮುಂದೆ ಅವರು ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ಅಂದರೆ ಈ ರೀತಿ ಇನ್ಸಿಡೆಂಟ್ ಆಯಿತು, ಇಂಥವರೇ ಬಂದರು, ಹಿಂಗೆ ಹೊಡೆದ್ರು, ಹಿಂಗೆ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನೇ ನ್ಯಾಯಾಧೀಶರ ಮುಂದೆ ಡೈರೆಕ್ಟಾಗಿ 164 ಅಡಿ ಒಂದು ಸ್ಟೇಟ್ಮೆಂಟ್ ದಾಖಲು ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. 164 ಸ್ಟೇಟ್ಮೆಂಟ್ ಏನಾದರೂ ದಾಖಲು ಮಾಡಿದ್ರೆ ನಿಜಕ್ಕೂ ಕೂಡ ಡಿ ಗ್ಯಾಂಗ್ಗೆ ಅದು ಕಂಟಕ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಚಾರ್ಜ್ ಶೀಟ್ ಆದ ನಂತರ ಟ್ರಯಲಿಗೆ ಬರುವಂಥ ಸಂದರ್ಭದಲ್ಲಿ ಇದು ಸ್ಟ್ರಾಂಗ್ ಎವಿಡೆನ್ಸ್ ಆಗಿ
ಮಾರ್ಪಾಡಾಗುತ್ತೆ. ಹೀಗಾಗಿ ಈ ಒಂದು ಮೂವರ ಒಂದು ಐ ವಿಟ್ನೆಸ್ಗಳೇನಿದ್ದಾರೆ, ಆ ಮೂವರು ಐ ವಿಟ್ನೆಸ್ಗಳೇ ಒಂದು ಸಂಕಷ್ಟವನ್ನು ಡಿ ಗ್ಯಾಂಗ್ಗೆ ತಂದೊಡ್ಡೋದು. ಅಷ್ಟು ಸುಲಭವಾಗಿ ಈ ಒಂದು ಪ್ರಕರಣದಿಂದ ಇಡೀ ಗ್ಯಾಂಗ್ನ ಸದಸ್ಯರು ಯಾರೂ ಕೂಡ ಹೊರಗಡೆ ಬರೋದಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಸಾಕ್ಷಿಗಳ ಕ್ರೋಢೀಕರಣ ಆಗಿದೆ. ಇದು 164 ಸ್ಟೇಟ್ಮೆಂಟ್ ಕೂಡ ಆಗಿಬಿಟ್ರೆ ಮತ್ತಷ್ಟು ಒಂದು ಕುಣಿಕೆಗೆ ಹತ್ರ ಆಗ್ತಾರೆ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಈ ಆರೋಪಿಗಳೇನಿದ್ದಾರೆ ಎಲ್ಲೂ ಕೂಡ ತಪ್ಪಿಸ್ಕೊಳ್ಬಾರ್ದು, ಎಲ್ಲೂ ಕೂಡ ಪ್ರಕರಣ ತನಿಖೆಯಲ್ಲಿ ಲೂಪ್ ಹೋಲ್ ಆಗಬಾರ್ದು ಅಂತ ಅಂದ್ಬಿಟ್ಟು ಪೊಲೀಸರು ಕಳೆದ 12 ದಿನಗಳಿಂದನೂ ಕೂಡ ನಿರಂತರ ತನಿಖೆಯನ್ನು ಮಾಡಿರುವಂಥದ್ದು, ನಿರಂತರವಾಗಿ ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ಇದೀಗ ಐ ವಿಟ್ನೆಸ್ಗಳ 164 ಸ್ಟೇಟ್ಮೆಂಟ್ ಏನಾದರೂ ಮಾಡಿಸಿದ್ರೆ ಮತ್ತಷ್ಟು ಒಂದು ಕಾನೂನಿನ ಕುಣಿಕೆ ಇವರಿಗೆ ಗಟ್ಟಿಯಾಗುತ್ತೆ ಅಂತ ಹೇಳ್ಬೋದು. ಪ್ರಗತಿ ಚೇತನ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.